ಅವಾಗ ಇಲ್ಲಿ ಪೇಪರ್ ಓದಕ್ ಬರ್ತಿದೆ, ಚೆನ್ನಾಗಿದೆ. ಹೆಂಗಿದೆ ಶೆಡ್ ಏನಾದ್ರು ಹಾಕೋಬೇಕಾಗಿತ್ತು? ಏನಾದ್ರು ಇದೆಯಾ ಪ್ರಾವಿಷನ್ ನಗರಸಭೆಯಿಂದ? ಏನಾದ್ರು ಇದ್ರೆ ಹಾಕ್ಸ್ಲಾ? ಒಂದೇನಾದ್ರು ಇದ್ರೆ ಒಂದು ಶೆಡ್ ತರ ಒಂದು ಹಾಕ್ಸ್ಲಾ? ಕೇಳಿ ನೋಡ್ಲಾ, ಶೀಟ್ ಇದ್ರೆ ಹಾಕ್ಸ್ಲಾ? ನಾನು ನೋಡ್ತೀನಿ ಏನಾದ್ರು. ಇದು ಅವರೇ ಹಾಕೊಂಡಿರೋದ? ಹೌದಾ? ಎಷ್ಟು 20 ವರ್ಷ ಆಯ್ತಾ ಅಣ್ಣ ಅಂಗಡಿ ಇಟ್ಟು? ಹೌದಾ? ಅದೇ ಈಗ ಖಾತೆ ಮನೆ ಮನೆಗೂ. ಯಜಮಾನ್ರ ನಮಸ್ಕಾರ. ಅದೇ ಈಗ ಖಾತೆ ಮನೆ ಮನೆಗೂ ಹೋಗಿ ನಾನೇ ಕೊಡ್ತಿದ್ದೀನಿ ಯಜಮಾನ್ರೆ, ಯಾರನ್ನು ಸುತ್ತಾಡ್ಸೋದು ಬೇಡ ಅಂತ. ಥ್ಯಾಂಕ್ಸ್ ಅಣ್ಣ ನಿಮ್ಮೆಲ್ಲರ ಆಶೀರ್ವಾದಕ್ಕೆ. ಬರ್ಲಾ ಯಜಮಾನ್ರೆ, ಬರ್ತೀನಿ. ಏನಾಗಿದೆ ಕಣ್ಣಿಗೆ? ಆಪರೇಷನ್ ಆಯ್ತು? ಯಾವಾಗ ಆಯ್ತು? ಸರಿ, ಹುಷಾರು, ರೆಸ್ಟ್ ಮಾಡಿ. ಶುಗರ್ ಇದೆಯಾ? ಶುಗರ್ ಹುಷಾರಾಗಿರ್ಬೇಕು ನೋಡಿ, ಚಪ್ಪಲಿ ಎಲ್ಲ ಹಾಕ್ಬಾರ್ದು. ಅದು ಶುಗರ್ ಅವ್ರು ಕೊಟ್ಟಿರೋದಲ್ಲ, ಸ್ವಲ್ಪ ಕಾಲೆಲ್ಲ ಗಾಯ ಮಾಡ್ಕೋಬೇಡಿ. ಶುಗರ್ ಇದ್ದವ್ರ ಕಾಲು ಗಾಯ ಆದರೆ ಗ್ಯಾಂಗ್ರೇನ್ ಆಗ್ಬಿಡುತ್ತೆ, ಸ್ವಲ್ಪ ಹುಷಾರು. ಬರಲಾ ಏನ್ಮಾಡ್ರೆ, ಬರ್ತೀನಿ. ಫ್ರೀ ನೀಟ್ ಸಿ ಇ ಟಿ ಸೆಂಟರ್ ಓಪನ್ ಮಾಡ್ತೀನಿ ಅಣ್ಣ. ಸೈನ್ಸ್ ಓದೋ ಮಕ್ಕಳಿಗೆಲ್ಲ ಸ್ಟಡಿ ಮೆಟೀರಿಯಲ್ ಫ್ರೀ ಆಗಿ ಕೊಡ್ತೀನಿ, ಚೆನ್ನಾಗಿ ಓದಿಸಿ ಅಣ್ಣ, ನಾವಿದ್ದೀವಿ. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ಏನ ಎಷ್ಟನೇ ಕ್ಲಾಸ್? 8th ಅಣ್ಣ. ಒಂದು 5ನೇ ಕ್ಲಾಸ್ ಅನ್ಕೊಂಡಲ್ಲ ನಾನು. ಸಾಬ್ ಸಲಾಮ್ ಅಲೈಕುಮ್, ಕೈಸೇವ ಸಾಬ್. ಥ್ಯಾಂಕ್ ಯು ಸಾಬ್. ಅಮ್ಮ ನಮಸ್ತೆ. ಅಮ್ಮ ಏನು ಓದ್ತಿದ್ದೀರಮ್ಮ? ವರ್ಕ್. ಆಲ್ ದಿ ಬೆಸ್ಟ್ ಅಮ್ಮ, ಚೆನ್ನಾಗಿ ಮಾಡಿ. ಸಾಬ್ ಅಭಿ ದೇಖೋ ಪಚಾಸಿ ಖಾತ ಹೋಗ ಮೇ ಘರ್ ಘರ್ ಜಾಕೆ ದೇರವ್. ಈಗ ಇಮಿಡಿಯೇಟ್ ಆಗಿ ನಾನು ಕೂತ್ಕೊಂಡು ಸಾಲ್ವ್ ಮಾಡಿ ನಿಮ್ಮ ಮನೆಗೆ ಬಂದು ಕೊಡ್ತೀನಿ. ನೀವ್ಯಾರು ನಗರಸಭೆಗೆ ಬರಬೇಡಿ, ನೈ ನಾನೇ ಖಾತೆ ಮಾಡಿ ತರಿಸ್ತೀನಿ. ಅಣ್ಣ ನಮಸ್ಕಾರ. ಅಣ್ಣ ಅಣ್ಣ ಹೆಂಗಿದ್ದೀರ ಅಣ್ಣ? ಎಲ್ಲ ಆರಾಮಲ್ಲ ಅಣ್ಣ? ಯಾರ್ದು ಏನು ತೊಂದರೆ ಇಲ್ಲಲ್ಲ? ಸರಿ ಅಣ್ಣ, ಬರ್ಲಣ್ಣ, ಬರ್ತೀನಿ. ನೈ ಇವತ್ತು 50 ರೆಡಿ ಮಾಡಿ ಖಾತೆ ಮನೆ ಕೊಡೋಕ್ಕೆ ಹೋಗ್ತಿರೋದು ನಾನು. ಬರಲಾ, ಬನ್ನಿ. ಎಲ್ಲಿ ಅಪ್ಪ ಅಮ್ಮ ಯಾರಿಲ್ವಾ? ತಗೋ. ಯಾರಿಗೂ ಏನೋ ಒಂದು ರೂಪಾಯಿ ಕೊಟ್ಟಿಲ್ಲ ತಾನೇ? ಯಾವನಿಗೂ ಒಂದು ರೂಪಾಯಿ ಕೊಡಬಾರ್ದು. ಅಕ್ಕ ನಮಸ್ಕಾರ. ಖಾತೆ ಇದು ಮಾಡಿ ನಗರಸಭೆಯಲ್ಲಿ ಏನೇ ಕೆಲಸ ಇದ್ರು ಡೈರೆಕ್ಟಾಗಿ ನನ್ನ ಆಫೀಸ್ ಹತ್ರ ಬನ್ನಿ. ಯಾವನಿಗೂ ನಗರಸಭೆಯಲ್ಲಿ ಯಾರಿಗಾದ್ರೂ ಒಂದು ರೂಪಾಯಿ ಕೊಡಬಾರ್ದು. ಯಾವನಿಗೂ ಸರ್ಕಾರದ ಯೋಜನೆಗಳು ಸರ್ಕಾರಕ್ಕೆ ತಲುಪಬೇಕು. ನಾನೇ ಮನೆ ಮನೆಗೂ ಬಂದು ಖಾತೆ ಕೊಡ್ತೀನಿ. ಬರಲಾ ಬ್ರದರ್? ಅಕ್ಕ ಬರ್ತೀನಿ ಅಕ್ಕ, ಆರಾಮಾಗಿ ಮಾಡಿ ಬ್ರದರ್. ಬರ್ತೀನಿ ಬ್ರದರ್, ಬಂದು ಕೂತ್ಕೊಂತೀನಿ ಸಾಬ್. ನಾನು ಬರ್ತೀನಿ ಸಾಬ್, ನಾನು ಬರ್ತೀನಿ. ಅಮ್ಮ ನಾನೀಗ ಮನೆ ಮನೆಗೂ ಖಾತೆ ಕೊಡಕ್ಕೆ ಹೋಗ್ತಿದ್ದೀನಿ, ಮಾಡ್ತೀನಮ್ಮ. ಅಮ್ಮ ಈಗ ನಾನೊಂದು ಕೆಲಸ ಮಾಡ್ತೀನಿ, ನಾನು ಮುಂದಿನ ವಾರ ಸೆಷನ್ ಮುಗಿಸ್ಕೊಂಡು ಬರ್ತೀನಮ್ಮ. ಈಗ ಮನೆ ಮನೆಗೂ ಖಾತೆ ನಾನೇ ಹೋಗಿ ಕೊಡ್ತಿದ್ದೀನಮ್ಮ. ನಾನು ಇಲ್ಲಿ ಬಂದು ಇಲ್ಲೇ ಕೂತ್ಕೊಂತೀನಿ. ನಿಮ್ಮ ವಾರ್ಡವರೆಲ್ಲ ಬಂದು ಸಮಸ್ಯೆ ಹೇಳಿಯಮ್ಮ, ನಾನು ಇಮಿಡಿಯೇಟಾಗಿ ಅಧಿಕಾರಿಗಳನ್ನ ಕರೆಸಿ ಇಲ್ಲೇ ಪರಿಹಾರ. ನೀವು ಯಾರು ಆಫೀಸ್ ಹತ್ರ ಏನು ಬರಬೇಡಿ, ನಾನು ಮಾಡ್ತೀನಿ. ನಿಮ್ಮ ಮಗ ನಾನು, ನಿಮ್ಮ ಆಶೀರ್ವಾದದಿಂದ ಗೆದ್ದಿದ್ದೀನಿ, ನಾನು ಇದೀನಿ ಸಾಬ್, ಧೈರ್ಯ. ಯಾಕಮ್ಮ ಏನು ಹೇಳಿದ್ರು ಮುನ್ಸಿಪಾಲ್ಟಿ ಅವರು? ಏನ್ ರೀಸನ್ ಏನ್ ಹೋಗಕ್ಕೆ? ರಾಜಕಾಲುವೆ ಅಂತಾರೆ, ರಾಜಕಾಲುವೆ ಅಲ್ಲ ಅಂತ. ರಾಜಕಾಲುವೆ ಒಂದ್ ಸಮಸ್ಯೆ ದಿಲ್ಲಿ, ಈ ರಾಜಕಾಲ ಕೊಳ್ತೆ ಪ್ರದೇಶ ನಿಮ್ಮಣ್ಣಿ ಅಂತ ಇದು. ಯಾರು ನಿಮ್ಗೆ ಹಂಗ ಹೇಳಿದ್ರು? ಯಾರು ಸೊನ್ನೇಗೌಡನೋ ಯಾರು ಅಂತ ಹೇಳ್ಬಿಟ್ಟು. ಸರ್ ಇವ್ರು ಇದ್ರಲ್ವಾ? ಅಣ್ಣ ಈಗ ಇದಕ್ಕೆ ಪರಿಹಾರ ಇದೆಯಾ? ಅಮ್ಮ ಈಗ ನಿಮ್ಮ ವರ್ಷನ್ ಏನಣ್ಣ, ಈಗ ಇನ್ನೊಂದ್ ಸೈಟ್ ಕೊಟ್ರೆ ಅದ್ ತಗೊಂಡಲ್ಲಿ ಹೋಗಕ್ ಸಿದ್ಧ ಇದೀರಾ? ಅಲ್ಲ ಹೋಗೋದಕ್ಕೆ, ಇದು ಬಂದ್ಬಿಟ್ಟು ರಾಜಕಾಲುವೆ ಅಲ್ಲ, ಕೊಳ್ತೆ ಪ್ರದೇಶ ನಿಮ್ಮಣ್ಣಿ ಅಂತ. ಈಗ ಎಷ್ಟು ಜನ ಇದ್ದೀರಾ ನೀವು ಈ ವಾರ್ಡಲ್ಲಿ? 160 ಜನ ಇದ್ದೀರಾ? ಒಂದು ಕೆಲಸ ಮಾಡ್ತೀರಾ, ನಾನು 160 ಜನ ಅರ್ಜಿ ಉಂಟೆ ಏನಮ್ಮ ಸಾರ್? ಅಜ್ಜಿ ಯಾಕ ಒಂದು ಕೆಲಸ ಮಾಡು, ಅರ್ಜಿ ಸುಪ್ರೀಂ. ಯಾರ ಹತ್ರ ಇದೆ ಅರ್ಜಿ? ತಗೊಂಬಾವಕ್ಕ. ಎಲ್ಲಕ್ಕ ಮನೆ ಎಲ್ಲಕ್ಕ ಬಾಕ, ನಾನೇ ಬರ್ತೀನಿ. ಬಾಣ ಬಾಣ. ಹೌದಾ? ಈಗ ಇದನ್ನೇನು ಇದು ಹೊಡೆದಾಕ್ಬೇಕು ಅಂತಿದ್ದಾರಾ? ಮತ್ತೆ ಇದಕ್ಕೆ ನಿಮ್ಗೆ ಪರಿಹಾರ ಏನಣ್ಣ ಇದಕ್ಕೆ? ಅಲ್ಲ ಅಣ್ಣ ಈಗ ಒಂದು ಕೆಲಸ ಮಾಡಿ, ಈಗ ನೀವು ಒಂದು 5 ಜನ ಬನ್ನಿ, ನಾನು ಡಿ ಸಿ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾವಾಗ ಹೋಗೋಣ ಹೇಳಿ? ನೀವು ಯಾವಾಗ ಹೇಳ್ದೆ ಅವಾಗ ಬರ್ತೀವಿ ಸರ್, ನಮ್ಗೇನಿಲ್ಲ. ನೀವು ಏನು ಗೊತ್ತಾ, ಯಾವಾಗ ಜನಸಾಮಾನ್ಯರು ಭ್ರಷ್ಟಾಚಾರದ ವಿರುದ್ಧ ಈ ಬಿಲ್ಡಪ್ಗಳು ಕೊಡೋ ವಿರುದ್ಧ ನೀವು ಯಾವಾಗ ತಿರುಗಿ ಬೀಳ್ತೀರೋ ಆವತ್ ಸಮಾಜ ಸರಿದಾರಿಗೆ ಬರುತ್ತೆ. ಕೊಡಕ್ಕ ಅಕ್ಕ, ಇದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ ಇದು ಉದ್ಯಾನವನಕ್ಕೆ ಮೀಸಲಿಟ್ಟಿದ್ರಂತೆ, ಮತ್ತೆ ರಾಜಕಾಲುವೆ ಅಂತ ಬರ್ದಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಕಂಪ್ಲೇಂಟ್, ರಾಜಸ್ವ ನಿರೀಕ್ಷಕರು ಕಸಬಾ ಹೋಬಳಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 2ರ ವಾಪಸಂದ್ರದ ನಾರಪ್ಪ ಲೇಔಟ್ನಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದ ಸುಮಾರು 175x80 ಅಡಿಗಳಷ್ಟು ಜಾಗವನ್ನು ಮತ್ತು ರಾಜಕಾಲುವೆಯನ್ನು ಒತ್ತುವರಿಯಾಗುತ್ತೆ ಎಂದು ಸದರಿ ಒತ್ತುವರಿಯನ್ನು ತೆರವುಗೊಳಿಸಲು ಕೋರಿ ಪಿ ತ್ಯಾಗರಾಜ್ ಅವರು ಮಾನ ಕರ್ನಾಟಕ ಲೋಕಾಯುಕ್ತರಲ್ಲಿ ದೂರು ಸಲ್ಲಿಸಿ 104 ರನ್ವೇ ಒತ್ತುವರಿ ತೆರವುಗೊಳಿಸಲು
ತೆರವುಗೊಳಿಸುವ ಚೌನ ಭಾವ ಕಂದಾಯ ಮೀಸಲಾತಿ ಪಡೆಯುವ ಹಾಗೂ ಸರ್ಕಾರ ಅಣ್ಣ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ 50 ವರ್ಷ ಇದು ನಮ್ಮ ಹತ್ರ ದಾಖಲೆ ಐತೆ 70 ಐತೆ ಕಂದಾಯ ಕಟ್ಟೋ 10 ರೂಪಾಯಿ 20 ರೂಪಾಯಿ ಒಟ್ಟು ಎಷ್ಟು 160 ಮನೆ ಇದೆಯಾ 160 ಮನೆ ಅಂತ ಇವರು ಮಾಡಿದ್ದಾರೆ ನಮಗೂ ಸರಿಯಾಗಿ ಐಡಿಯಾ ಇಲ್ಲ ಇವರು ಹೇಳಿ ಆಮೇಲೆ ನಾರಪ್ಪ ಲೇವಣ್ಣ ಸರಿ ಈಗ ನಾಳೆ ಒಂದು ಕೆಲಸ ಮಾಡಿ ನಾಳೆ ಬೆಳಗ್ಗೆ 160 ಜನನು ನಾನು ಬೆಳಗ್ಗೆ 7 ಗಂಟೆಗೆ ಬರ್ತೀನಿ 160 ಜನರ ಜೊತೆನೆ ಕೂತ್ಕೊಂಡು ಇಲ್ಲೇ ಎಲ್ಲಾದರೂ ಮೀಟಿಂಗ್ ಮಾಡೋಣ ನಾನು ಅಷ್ಟು ಜನರ ಜೊತೆನೂ ಮಾತಾಡಬೇಕು ಇಲ್ಲ ಒಂದು ಕೆಲಸ ಮಾಡೋಣ ಇಲ್ಲಿರೋ ಜನರ ಎಲ್ಲರದ್ದು ಒಪಿನಿಯನ್ ತಗೊಳ್ಳೋಣ ಈಗ ಹಿಂಗಿದೆ ಪರಿಸ್ಥಿತಿ ಇದಕ್ಕೆ ಪರಿಹಾರ ಏನು ಇಲ್ಲ ಇಷ್ಟು ಜನಕ್ಕೆ ಬೇರೆ ಕಡೆ ಸೈಟ್ ಕೊಟ್ಟು ಮನೆ ಕೊಡಿಸಿ ಹೋಗ್ತಾರ ಇಲ್ಲ ಅಂದ್ರೆ ಈಗ ಇದು ಜಾಗ ನಿಮ್ಮದೆ ಅಂತ ನೀವು ಹೇಳ್ತಿದ್ದೀರಾ ಇದನ್ನ ಯಾವ ತರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮ ಸಚಿವರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಹೋಗಿ ನಿಮಗೆ ಪರಿಹಾರ ಕೊಡಿಸ್ತೀನಿ ಬರಬೇಕು ಅಂದ್ರೆ ಎಲ್ಲರನ್ನು ಕರ್ಕೊಂಡು ನಾನು ಬರ್ತೀನಿ ಸರ್ ಹೌದಾ ಒಂದು ಕೆಲಸ ಮಾಡೋಣ ಈಗ ನಾಳೆ ಮೊದಲ ಚರ್ಚೆ ಇಲ್ಲಿ ಮಾಡೋಣ ಈಗ ಏನಾಗುತ್ತೆ ಗೊತ್ತಾ ನಾವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಅಲ್ಲಿ ಪರವಿರೋಧ ಮಾತಾಡಿಬಿಟ್ರೆ ತಪ್ಪು ಸಂದು ಫಸ್ಟ್ ನಾನು ಇಲ್ಲಿರೋರ್ನೆಲ್ಲರನ್ನೂ ಕೂರಿಸಿ ನಾಳೆ ನಾಳೆ 7 ಗಂಟೆಗೆ ಬರ್ತೀನಿ ಸರ್ ನಾನು ಬೇಡಣ ಯಾಕೆ ಫಾರ್ಮಾಲಿಟೀಸ್ ನಾನು ಬೇರೆ ಎಂ ಎಲ್ ಎಗಳ್ತಾರಲ್ಲ ಇಲ್ಲೇ ಕೂರಿಸಿ ಹೇಳ್ತೀನಿ ಇಲ್ಲೇ ಕೂರಿಸಿ ಹೇಳ್ತೀನಿ ನಾಳೆ ಕ್ಲೀನ್ ಮಾಡಿ ಎಲ್ಲ ಇಲ್ಲಿ ಕೂರಿಸಿ ಹೇಳ್ತೀನಿ ನಾನು ಇಲ್ಲೇ ಕುತ್ಕೊಂತೀನಿ ಎಲ್ಲರನ್ನೂ ಮಾತಾಡೋಣ ಪರ ವಿರೋಧ ಚರ್ಚೆ ಈ ಕೆಲವರು ಏನಾನು ಗೊತ್ತಾ ನಮಗೆ ಬೇರೆ ಕಡೆ ಒಳ್ಳೆ ಸೀಟ್ ಕೊಡೋಂಗಿದ್ರೆ ಅಲ್ಲೇ ಕೊಡಿಸಿ ಅನ್ನೋರು ಇರ್ತಾರೆ ಅದಕ್ಕೆ ಏನು ಮಾಡೋಣ ಫಸ್ಟ್ ನಾವೆಲ್ಲ ಮಾತಾಡ್ಕೊಳ್ಳೋಣ ಮಾತಾಡ್ಕೊಂಡು ನೀವು ಮನೆಗೆ ಒಬ್ಬೊಬ್ರಂತೆ ನೀವಾಗ ಬನ್ನಿ ನಾನು ಅಷ್ಟು ಜನನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೋ ಮಾನ್ಯ ಸಚಿವ ಕಂದಾಯ ಸಚಿವರ ಹತ್ರನೋ ಹೋಗಿ ನಾನು ಅವ್ರು ನಿಮ್ಮ ಪರವಾಗಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ